ನಂದು ಪ್ರಾಬ್ಲಮ್ ಏನು ಅಂದರೆ, ನನಗೆ 16 ವರ್ಷಕ್ಕೆ ಮದುವೆ ಆಯಿತು ಸರ್. ಓಕೆ. ನನಗೆ ಮದುವೆ 16 ವರ್ಷಕ್ಕೆ ಮದುವೆ ಆಯಿತು. ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಎಕ ತಾಯಿನ ನಾನು ನೋಡಲೇ ಇಲ್ಲ. ನನ್ನ ಚಿಕ್ಕಮ್ಮನ ಶಿಕ್ಷೆಯಲ್ಲ ತುಂಬ ಬೆಳೆದೆ ಅಂದರೆ. ಆಮೇಲೆ ಅಪ್ಪ ಇದ್ದರು, ಅಪ್ಪ ಗೌರ್ಮೆಂಟ್ ಜಾಬ್ಗೆ ಹೋಗ್ತಾ ಇದ್ರು. ಆಮೇಲೆ ಒಂದು ಹುಡುಗನ ನೋಡಿ ನನಗೆ ಮದುವೆ ಮಾಡಿಬಿಟ್ರು. ಬಟ್ ತುಂಬ ನನಗೆ ತಾಯಿ ಇಲ್ದೇ ಇರೋ ನೋವು ನನ್ನ ಗಂಡ ಹೀಗಿಸಿದ್ರು. ತುಂಬ ಚೆನ್ನಾಗಿ 9 ವರ್ಷ ನಾವು ಜೀವನ ಮಾಡಿದ್ವಿ. ನಾವು ತುಂಬ ಚೆನ್ನಾಗಿ ಇದ್ವಿ. 2017ರಲ್ಲಿ ನಮ್ಮದು ಓನ್ ಬಿಸ್ನೆಸ್ ಪ್ರಿಂಟಿಂಗ್ ಪ್ರೆಸ್. ನನ್ನ ಗಂಡ ಇದೆ ಹಿಂಗೆ ಹೊರಗಡೆ ಹೋಗಿ ಎಲೆಕ್ಟ್ರಾನಿಕ್ ಸಿಟಿಲಿ ಆಕ್ಸಿಡೆಂಟ್ ಆಗೋಯ್ತು. ಅವರು ತೀರೋದ್ರು, ನಮಗೆ 2 ಮಕ್ಕಳು. ನನಗೆ ಈಗ ಬ್ಯಾಕ್ಗ್ರೌಂಡ್ ಸಪೋರ್ಟು ಯಾರೂ ಇಲ್ಲ. ನಮ್ಮ ತಂದೆಯವರನ್ನು ಕೂಡ ತೀರೋಗ್ಬಿಟ್ರು. ಇನ್ನು ಚಿಕ್ಕಮ್ಮ ಅಂದರೆ ಗೊತ್ತಲ್ವ ಅವ್ರು ಯಾವ ಥರ ನೋಡ್ತಾರೆ ಅಂತ. ನಾನು ತಂದೆಯವರು ತೀರೋದಾಗ ನಾನು ತುಂಬ ಒಂಥರ ಒಬ್ಬಂಟಿಯಾಗಿದ್ದೆ. ನನಗೆ ಕೆಟ್ಟದ್ದು ಒಳ್ಳೇದು ಅಂದರೆ ನನಗೇನು ಗೊತ್ತಿಲ್ಲ. ಅವಾಗೆಲ್ಲ ಚಿಕ್ಕಮ್ಮನ ಶಿಕ್ಷೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಬಿಟ್ರು. ಆಮೇಲೆ ಜಾಯಿಂಟ್ ಫ್ಯಾಮಿಲಿ ಕೊಟ್ಟಿದ್ರು. ಹಾಗಾಗಿ ನನ್ನನ್ನು ನನ್ನ ಗಂಡನ ಜೊತೆ ನನಗೆ ಅದೇ ನನ್ನ ಜೀವನ, ನನ್ನ ಪ್ರಪಂಚ ಆಗಿತ್ತು. ನನಗೆ ಕೆಟ್ಟದ್ದು ಜನ ಹೊರಗಡೆ ಪ್ರಪಂಚ ಹೇಗಿದೆ ಅಂತ ನನಗೇನಂದ್ರೆ ಏನು ಗೊತ್ತಿಲ್ಲ. ಆಮೇಲೆ ನನಗೆ ಒಬ್ಬ ನಮ್ಮ ಮನೆಯವ್ರು ತೀರೋದಾಗ ಒಬ್ಬನಿಗೆ 3 ವರ್ಷ, ಒಬ್ಬನಿಗೆ 5 ವರ್ಷ ಆಯ್ತು. ನನ್ನ ಮಕ್ಕಳಿಗೆ ಗಂಡ ಮಕ್ಕಳು ಇದ್ರು. ಆಮೇಲೆ ನನಗೆ ಹೊರಗಡೆ ಬಂದೆ ಅದೇ ಟೈಮ್ಗೆ. ನನ್ನ ಗಂಡ ತೀರೋಗಿ ಅದೇ ನೆಕ್ಸ್ಟ್ ವರ್ಷಕ್ಕೆ ನಮ್ಮ ತಂದೆನು ತೀರೋಗ್ಬಿಟ್ರು. ಅಟ್ಲೀಸ್ಟ್ ಕಷ್ಟ ಸುಖ ಹೇಳ್ಕೊಳ್ಳೋಂಥದ್ದು ಅದೊಂದೇ ನನಗೆ ಜೀವ ಇದ್ದಿದ್ದು. ಇನ್ನು ಚಿಕ್ಕ ಮಕ್ಳ ಹತ್ರ ನಾನು ಹೀಗೆ ಹೇಳ್ಕೊಳ್ಳಿ. ಆಮೇಲೆ ಅಕ್ಕ ಭಾವ ಅಂದರೆ ನಮ್ಮ ಯಜಮಾನ್ರವರ ಅಣ್ಣ ಮೇಲ್ಗಡೆನೆ ಇದ್ರು, ಮೇಲ್ಗಡೆ ಪೋರ್ಷನಲ್ಲೇ ಇದ್ರು. ನಾನು 16 ವರ್ಷ, ನನ್ನ ಗಂಡ ತೀರೋದಾಗ 26 ವರ್ಷದ ಹುಡುಗಿ ನಾನು. 9 ವರ್ಷ ಜೀವನ ಮಾಡಿದ್ವಿ. ಅವಾಗ ಏನಾಯ್ತು ಅಂದ್ರೆ, ಯಾರಾದ್ರೂ ಗಂಡ ಹೆಂಡತಿ ಜೊತೆಲಿ ಹೋಗ್ತಾರೆ, ಕಾಮನ್ ಅಲ್ವಾ ಸರ್, ಚೆನ್ನಾಗಿರ್ಬೇಕು, ನನ್ನ ಗಂಡ ಇದ್ದಿದ್ದೆ ಹೀಗೆ ಇರ್ಬೋದಾಗಿತ್ತು, ಹಾಗೆ ಹೀಗೆ ಅಂತ ನನಗೆ ಅನಿಸ್ತಾ ಇತ್ತು. ನನಗೆ ನಾನು ತಪ್ಪು ಮಾಡಿದ್ದೆ ಏನು ಅಂದ್ರೆ, ನಾನು ಗಾರ್ಮೆಂಟ್ಸ್ ಹೋದೆ. ನಮ್ಮ ಮನೆ ರೋಡಲ್ಲೇ ಪಕ್ಕದಲ್ಲೇ ಗಾರ್ಮೆಂಟ್ಸ್ ಇತ್ತು. ಅಲ್ಲಿ ಹೌದು, 2 ಮಕ್ಳಿದ್ರು. ಅಂದ್ರೆ ಮದ್ವೆ ಆಗಿ ಏನು ನೆಕ್ಸ್ಟ್ 1 ವರ್ಷ ಬರೋಷ್ಟೊತ್ತಿಗೆ ಆಲ್ರೆಡಿ ನನ್ನ ಮಗನ್ಗೆ 3 ತಿಂಗಳು ಮಗು, ನಮ್ದು ವೆಡ್ಡಿಂಗ್ ಆನಿವರ್ಸರಿ ಬರೋಷ್ಟೊತ್ತಿಗೆ. ಆ ತರ 2 ಮಕ್ಳು. 16 ವರ್ಷಕ್ಕೆ ಮದ್ವೆ ಆಯ್ತು, 26 ವರ್ಷಕ್ಕೆ ನಮ್ಮ ಹಸ್ಬೆಂಡ್ ತೀರೋದ್ರು. ಅಂದ್ರೆ 9 ವರ್ಷ ಸಂಸಾರ ಮಾಡಿದ್ವಿ. ಆಮೇಲೆ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನ ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನ ನನ್ನ ಜೊತೆ ಹಂಚಿಕೊಳ್ಬೇಕು, ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು. ಅಲ್ಲಿ ಒಬ್ಬ ಪರಿಚಯ ಆದ, ಅವನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ನನಗೆ ಕೆಟ್ಟ ಜನ ಅಂದ್ರೆ ಏನು ಅಂತಾನೆ ನಂಗೆ ಗೊತ್ತಿರ್ಲಿಲ್ಲ. ಅವಾಗೆಲ್ಲ ಚಿಕ್ಕಮ್ಮನ ಶಿಕ್ಷೆ, ಚಿಕ್ಕ ವಯಸ್ಸು ನನ್ನ ಮದ್ವೆ. ನಮ್ಮ ಮನೆಯವ್ರು ಇದ್ದಾಗ ನನ್ಗೆ ಒಂದ್ ಸ್ವಲ್ಪ ಏನು ತರಕಾರಿ ತರಕ್ ಹೋಗ್ತೀನಿ. ಭದ್ರತೆ ನಿಮ್ಗೆ ಇತ್ತು? ಆತರ ನನಗೆ ನನ್ಗೆ ಆತರ ಇತ್ತು. ಇವನು ನನಗೆ ಪರಿಚಯ ಆದ, ಬಟ್ ನನ್ಗೆ ಇವನ್ ಗೊತ್ತಿತ್ತು. ನನ್ಗೆ ಎಜುಕೇಶನ್ ಏನು ಇಲ್ಲ. ನಾನು ಅವಾಗಿಂದ ಈ ಕಷ್ಟ ನೋಡ್ಬಿಟ್ಟು ನನ್ಗೆ ವಿದ್ಯೆನೂ ಹತ್ತಲಿಲ್ಲ ಸರ್ ನನ್ನ ತಲೆಗೆ. ಹಾಗಾಗಿ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಪರಿಚಯ ಆದ, ಪರಿಚಯ ಆಗಿ ಅವನ್ಗೆ ಮದ್ವೆ ಆಗಿದೆ ಅಂತ ನನಗೆ ಗೊತ್ತಾಯ್ತು. ಅವ್ನ್ ನನ್ನ ಏನು ಮದ್ವೆ ಮಾಡ್ಕೊಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಅವ್ನ ಹೆಂಡತಿ ಬಗ್ಗೆ ಏನೋ ಇಲ್ದರದು ಇರೋದು ಏನೇನೋ ಹೇಳ್ದ. ಅವಾಗ ನನಗೆ ಅವನು ಕೇವಲ 2 ತಿಂಗಳು ನನಗೆ ಇಷ್ಟ ಆಗಿ ಅವನ್ನ ನಾನು ಮದ್ವೆ ಆಗೋಗ್ಬಿಟ್ಟೆ. ಮದ್ವೆ ಆದೆ. ಮದ್ವೆ ಅಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಒಂದು 3 ಜನ ಹೆಂಗಸರು ಅಂದ್ರೆ ಮನೇಲೆ ನಮ್ಮ ಯಜಮಾನ್ರ ಫೋಟೋ ಮುಂದೆನೆ ನಾನು ಮದ್ವೆ ಮಾಡ್ಕೊಂಡಿದ್ದು. ಅವರೇ ಮದ್ವೆ ಮಾಡಿ ಮತ್ತೆ ಲೇಡೀಸ್ ಅವರು ಬಂದಿದ್ದವರೆಲ್ಲಾನು ನಾವು ಮೇಲ್ಗಡೆನೆ ಪೋರ್ಷನ್ ಅಲ್ಲಿ ನಮ್ಮ ಮಾವಂಗೆ ನಮ್ಮ ಅಕ್ಕಗೆ ಭಾವಂಗೆ ಎಲ್ಲ ಹಿಂಗ್ ಮದ್ವೆ ಆಗಿದ್ದಾಳೆ ನೀನ್ ಸೋಸೆ ಅಂತ ಎಲ್ಲ ಹೇಳಿ ಅವರ ದೊಡ್ಡ ಜಗಳನೆ ಆಗೋಯ್ತು ಮನೇಲಿ. ನನಗೆ ಅಲ್ಲಿ ಇರಕ್ಕೆ ಆಗ್ಲಿಲ್ಲ, ಸ್ವಂತ ಮನೆ ನಂಗೆ ಅಲ್ಲಿ ಇರಕ್ಕೆ ಆಗ್ಲಿಲ್ಲ. ಅದೇ ಟೈಮ್ಗೆ ನಮ್ಮ ಯಜಮಾನ್ರದ್ದು ನನಗೆ ಅಮೌಂಟ್ ಬಂತು ಆಕ್ಸಿಡೆಂಟ್ ಇಂದು ಕೋರ್ಟ್ ಇಂದ ಇದಾಯ್ತು. ಅವಾಗ ನಾನೇನ್ ಮಾಡಿದೆ, ಒಂದ್ 5 ಲಕ್ಷಕ್ಕೆ ಮನೆಗೆ ಲೀಸ್ ಹಾಕಿಸ್ಕೊಂಡು ನಾನು ಕಾಲ್ ತಗ್ದು ಈಚೆಗೆ ಬಂದ್ಬಿಟ್ಟೆ. ಅವ್ನ್ ಇವನ್ನ ಮದ್ವೆ ಆಗಿ ನನಗೆ 2 ವರ್ಷ ಆಯ್ತು ಸರ್. 2 ವರ್ಷದಿಂದ ನಾನು 50 ಪೇಸನು ಕೂಡ ಅವನು ನನ್ಗೆ ದುಡ್ದ್ಬಿಟ್ಟು ತಗೊಂಬಂದ್ ಕೊಡ್ಲಿಲ್ಲ. ನನ್ನ ಹತ್ರ ಇರೋ ಬರೋ ದುಡ್ಡೆಲ್ಲ ನಾನು ಖರ್ಚ್ ಮಾಡ್ದ. ಅಂದ್ರೆ ಈಗಲೂ ನಾನು ಲೀಸ್ಗೆ ಹಾಕಿಸ್ಕೊಂಡಿದ್ದೀನಿ, ಮನೆ ಏನು ಬಾಡಿಗೆ ಕಟ್ಟಂಗಿಲ್ಲ.
ಈಗ ಏನ್ ಮಾಡ್ತಾನೆ ಅಂದ್ರೆ ಅಟ್ಲೀಸ್ಟ್ ಅವನು ದುಡ್ದ್ಬಿಟ್ ನನಗೆ ಯಾರು ಇಲ್ಲ, ಬಂದ್ಬಿಟ್ಟೆ ನಾನು ಹೊರಗಡೆ, ನಂದ್ ಎರಡ್ ಮಕ್ಳು ಇದೆ, ನಾನಿದ್ದೀನಿ, ಇವತ್ ನನ್ ಸೊತ್ರು ನನ್ ಬದುಕುದ್ರು, ನನ್ಗೇನಾದ್ರು ಒಂದ್ ಹುಷಾರ್ ಇಲ್ಲ ಅಂತ ಅಂದ್ರು ನನಗೆ ಯಾರು ಇಲ್ಲ. ಹಂಗಾಗಿ ಇವನ್ ಮೇಲೆ ನಾನು ತುಂಬಾನೇ ನಾನು ಡಿಪೆಂಡ್ ಆಗಿದ್ದೀನಿ. ಇವನ್ ಏನ್ ಮಾಡ್ತಾನೆ ಅಂದ್ರೆ ಬರ್ತಾನೆ, ಅವ್ನ್ ನನ್ ಪ್ರಕಾರ ಅವ್ನ್ ದೊಡ್ಡ ಹೆಂಡತಿ ಜೊತೆನೂ ಇಲ್ಲ ಅಂತ ಇವ್ರವ್ರವ್ರೇ ಹೇಳ್ತಾರೆ. ಅವನು ಅವ್ರ ಹೆಂಡತಿ ಹತ್ರ ಚೆನ್ನಾಗಿದ್ದಾನೆ, ಒಂದ್ ವಾರ ಏನೋ ಊರಲ್ಲೇ ಮನೇಲಿ ಮನೆ ಮಾಡ್ಕೊಂಡ್ ಮನೆ ಒಳಗಡೆನೆ ಇದ್ರು ಅಂತ ಹೇಳ್ತಾನೆ. ಇವ್ನ್ ನೋಡಿದ್ರೆ ನಾನು ಹೋಗೋದೇ ಇಲ್ಲ, ನಾನು ಇರೋದೇ ಇಲ್ಲ ಅಂತ ಇವನ್ ಹೇಳ್ತಾನೆ. ಆದ್ರೆ ಈಗೇನ್ ಮಾಡ್ತಾನೆ ಅಂದ್ರೆ ಬರ್ತಾನೆ, ಹೋಗ್ತಾನೆ, ಮನೆ ಬಿಟ್ಟು ಹೋಗ್ತಾನೆ. ಒಂದು ಸುಸ ಒಂದು ನೀನ್ ತಂದಾಕು, ನೀನು ನನಗೆ ನನ್ಗೇನು ಅಷ್ಟು ಕೊಡ್ಬೇಡ, ಇಷ್ಟು ಕೊಡ್ಬೇಡ, ಅಟ್ಲೀಸ್ಟ್ ನೀನ್ ತಿನ್ನೋ ಅನ್ನಾದ್ರು ನನ್ಗೆ ತಗೊಂಬಂದು ಕೊಡು, ನಾನು ಬೇಸಾಗ್ತೀನಿ ಅಂದ್ರೂ ಅವನಿಗೆ ಅರ್ಥನೇ ಆಗಲ್ಲ ಸರ್. ಬರ್ತಾನೆ ಮನೆ ಬಿಟ್ಟು ಹೋಗ್ತಾನೆ, ಬರ್ತಾನೆ ಮನೆ ಬಿಟ್ಟು ಹೋಗ್ತಾನೆ. ಇವನ್ನ ನಾನು ಯಾವ ತರ ಇವನ್ನ ನಾನು ಯಾವ ತರ ನಡೆಸ್ಕೊಬೇಕು, ಇವನ್ನ ನನ್ನ ಮೈಂಡ್ ಇಂದ ಬಿಟ್ಟಾಕ್ಬಿಡೋಣ ಅಂದ್ರೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ ಸರ್. ನನ್ಗೆ ಮೈಂಡ್ ಇಂದ ಅವ್ನು ಹೋಗೋದೇ ಇಲ್ಲ, ಅವ್ನ ಮನೆ ಬಿಟ್ಟು ಹೋದಾಗೆಲ್ಲ ಬರೀ ನಾನು ಅವನ್ ಚಿಂತೆಲೇ ಇರ್ತೀನಿ. ಓಕೆ, ಈಗ ನಿಮ್ಮ ಯೋಚನೆ ಇದನ್ನ ಹೇಗ್ ಸರಿ ಮಾಡ್ಬೇಕು ಅನ್ನೋದೇ ಬಹಳ ಮುಖ್ಯ. ಆದ್ರೆ ಬಟ್ ನೀವು ಇದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಗಿರೋದು, ನೀವೆಲ್ಲೋ ಒಂದ್ ಕಡೆ ಎಡವಿದೀರ ಬಹಳ ದೊಡ್ಡ ಮಟ್ಟದಲ್ಲಿ ಅಂತ ನಿಮಗೆ ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಾ ಇದೆ ಸರ್, ನಾನು ತುಂಬಾ ಮಾಡುದೇ ಅಂತ ಗೊತ್ತಾಗ್ತಿಲ್ವಾ? ನನಗೆ ಗೊತ್ತಾಗ್ತಾ ಇದೆ ಸರ್, ಅದು ಏನ್ ಗೊತ್ತಾ? ಒಂದ್ ನಿಮಿಷ, ನೀನು ಕೇವಲ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಹುಡುಗಿ ಅಲ್ಲ, ಆ ಗಾರ್ಮೆಂಟ್ಸ್ ಅಲ್ಲಿ ಈಗ ಆಲ್ರೆಡಿ ಮದುವೆ ಆಗಿ ನಿಮ್ಮ ಯಜಮಾನರು ತೀರ್ಕೊಂಡು ಒಂದಷ್ಟು ಏಳು ಬೀಳುಗಳನ್ನ ನೋಡಿರೋ ಈ ಮನಸ್ಸು ನಿನ್ನ ಜೀವ, ಅಂಡ್ ನಿನಗೆ ಗೊತ್ತಿತ್ತು ಆತನಿಗೆ ಆಲ್ರೆಡಿ ಮದುವೆ ಆಗಿದೆ, ಈಗ ಆಲ್ರೆಡಿ ನೋವು ತಿಂದಿರೋ ನಾನು ಇಂಥವ್ರ ಸಹವಾಸ ಮಾಡಿ ಅಥವಾ ಇಂಥವ್ರನ್ನ ಬಾಳ ಸಂಗಾತಿಯಾಗಿ ಆಯ್ಕೆ ಮಾಡಿ ಮತ್ತೊಂದು ನೋವು ಖಂಡಿತವಾಗುತ್ತೆ, ಇದೆಲ್ಲದ್ರ ಬಗ್ಗೆ ಸಹಜವಾಗಿ ನಿನಗೆ ಗೊತ್ತಿರುತ್ತೆ. ಬಟ್ ಯಾವುದೋ ಒಂದು ಚಿಕ್ಕ ಆಸೆ ಅಥವಾ ಯಾವುದೋ ಒಂದು ಚಿಕ್ಕ ಒಂದು ಒಮ್ಮೆಲೆ ಮನಸ್ಸು ಸರಿ ಮುನ್ನಡಿ ಸರಿ ಮುಂದೆ ಹೋಗೋಣ ಅಂತ ಅನ್ಸ್ಬಿಡಿರುತ್ತೆ. ಆ ಕ್ಷಣದ ಮಾತನ್ನ ಕೇಳಿ ನೀವು ಒಪ್ಕೊಂಡ್ಬಿಟ್ರಿ. ಹೌದು, ಬಟ್ ಇವತ್ತಿಗೆ ನಿಮ್ಮಲ್ಲಿ ಉತ್ತರ ಸಿಗದ ಇದಕ್ಕಿಂತ ಸಾವಿರ ಪ್ರಶ್ನೆಗಳಿದ್ದಾವೆ. ಅವತ್ತು ನಾನು ಯಾಕೆ ಆ ರೀತಿ ಮಾಡಿದೆ, ಅಂಡ್ ಯಾರೋ ಒಬ್ಬ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಿ ನಿಮ್ ಜೊತೆ ಆ ರೀತಿ ಇದ್ದಾನೆ ಅಂದಾಗ ನಿಮಗೆ ಮೋಸ ಮಾಡಲ್ಲ ಅಂತ ನೀವೇ ಗ್ರಿ ಅನ್ಕೊಳ್ತೀರಾ? ನಿಮ್ಮ ಹಾಗೆ ಅವರು ಒಂದು ಹೆಣ್ಣು, ಒಂದ್ ಹೆಣ್ಣಿನ ಬಗ್ಗೆ ಕಟ್ಕೊಂಡ್ರೆ ಹೆಂಡತಿ ಬಗ್ಗೆ ಏನೋ ಒಂದು ಕೆಟ್ಟ ಮಾತಾಡ್ತಿದ್ದಾನೆ ಹೊರತು ಇಲ್ಲ ನಾವು ಸರಿ ಹೋಗ್ತೀವಿ ಅಂತ ನಿನ್ ಜೊತೆ ಯಾವತ್ತೂ ಹೇಳಿಲ್ಲ. ಅವರನ್ನ ದಾಳವಾಗಿ ಉಪಯೋಗಿಸ್ಕೊಂಡು ಅಥವಾ ಅವರ ಬಗ್ಗೆ ಕೆಟ್ಟದನ್ನ ಹೇಳಿಕೊಂಡು ಅದನ್ನೇ ಅಸ್ತ್ರವಾಗಿಸ್ಕೊಂಡು ನಿಮ್ಗೆ ಹತ್ರ ಆದ. ನೀವು ಒಂದು ಕ್ಷಣ ಇವತ್ತು ಅವ್ರ ಬಗ್ಗೆ ಹೆಂಗ್ ಮಾತಾಡ್ತಿರೋ ಅವನು ಮುಂದೆ ಯಾವತ್ತೋ ಒಂದ್ ದಿವಸ ನನ್ನನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಯಾವ ನಂಬಿಕೆ ಬರ್ತ ನಿಮಗೆ? ನೀವು ಸಂಪೂರ್ಣವಾಗಿ ಮುಳುಗು ಹೋಗ್ಬಿಟ್ಟಿದ್ದೀರಾ, ನಿಮ್ ಬದುಕಲ್ಲಿ ಏನೂ ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಅಷ್ಟೆಲ್ಲ ಕಷ್ಟಗಳನ್ನ ನೋಡ್ಕೊಂಡು ಬಂದು ಇವತ್ತಿಗೂ ನೀವು ಅವನನ್ನ ಸಾಕ್ತಾ ಇದ್ದೀರಾ, ಇವತ್ತಿಗೂ ಮಕ್ಳನ್ನ ಸಾಕ್ತಾ ಇದ್ದೀರಾ. ಆ ಯಾರ್ದೋ ಒಂದಷ್ಟು ಏನು ಅಮ್ಮನ್ ಕಳ್ಕೊಂಡ್ರಿ, ಗಂಡನ್ ಕಳ್ಕೊಂಡ್ರಿ, ಅಷ್ಟು ಚೆನ್ನಾಗಿದ್ದ ಸಂಸಾರ, ಈ ಹೊಡೆತಗಳನ್ನೆಲ್ಲ ಎದ್ದು ಬಂದಿರೋ ನಿನಗೆ ಇದು ಬಹಳ ದೊಡ್ಡ ಕಷ್ಟ ಅಲ್ಲ. ಬಟ್ ಆದ್ರೂ ಮನ್ಸು ಮನ್ಸೇ ಅಲ್ವಾ? ನಾನು ನಿನಗೆ ಹೇಳ್ತಾ ಇರೋದು ನಿನ್ನ ಹಳೆಯದನ್ನ ನೆನಪು ಮಾಡಿ ಅಥವಾ ನಿನ್ನ ತಪ್ಪು ನಿರ್ಧಾರಗಳನ್ನ ನಿನಗೆ ನೆನಪಾಡಿ ನೀನು ನೋವು ಮಾಡ್ತಾ ಇಲ್ಲ. ಬಟ್ ಬಹುಶಃ ಇನ್ನು ಬದುಕು ತುಂಬಾ ದೀರ್ಘವಾಗಿದೆ, ಅಲ್ಲೆಲ್ಲ ಒಂದು ಕಡೆ ಮತ್ತದೇ ತಪ್ಪು ಆಗಬಾರ್ದು ಅಂತ ಮಚ್ಚೆ ಮೊದಲಿಗೆ ನಿನ್ಗೆ ಎಚ್ಚರಿಸ್ತಾ ಇದೀನಿ. ಈಗ ಓಕೆ, ಏನೋ ಒಂದು ಆಗಿದೆ, ಬಹುಶಃ ಅವನು ನೀನ್ ನಿರೀಕ್ಷೆ ಮಾಡ್ದಂಗಿಲ್ಲ, ಅಂಡ್ ನಿನಗೆ ಗೊತ್ತಿಲ್ಲದ ಸಾವಿರ ಸತ್ಯಗಳು ಅದರಿಂದ ಹಿಂದೆ ಇದಾವೆ, ನಿನಗೆ ಗೊತ್ತಿಲ್ಲ. ಹಾಗಂತ ನನಗೆ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಬ್ಬ ವ್ಯಕ್ತಿಯ ನಡವಳಿಕೆ ಅಥವಾ ಅವನ ಹಿಂದೆ ಹಿನ್ನೆಲೆ ಎಲ್ಲವನ್ನ ಬಿಡಿಸಿ ಹೇಳುತ್ತೆ. ರೈಟ್, ಇವತ್ತು ನೀವು ನಡ್ಕೊಳ್ತಾ ಇರೋ ಈ ಸ್ಥಿತಿ ಅಥವಾ ಈ ವ್ಯವಸ್ಥೆ ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರುದ್ರೆ ಇದೆಲ್ಲ ನರಕ. ಅವ್ರೇನಾದ್ರು ಬದಲಾಗ್ಬಿಟ್ರೆ ಅಥವಾ ಅವ್ರ ಮೇಲೆ ಏನಾದ್ರು ಪ್ರಭಾವ ಬೀರ್ಬಿಟ್ರೆ, ನಮ್ ತಾಯಿ ಹಿಂಗ ಅಥವಾ ಈಕೆನೆ ಇಷ್ಟ ಈ ತರ ಎಲ್ಲ ಮಾಡುದ ಅಂತ ಅವ್ರಿಗೇನಾದ್ರು ಅವ್ರ ಕೆಟ್ಟದಾಗ ತಗೊಂಡ್ಬಿಟ್ರೆ ಅದನ್ನ, ನಿನ್ನ ಬದುಕು ಹೇಗಿರುತ್ತೆ ಯೋಚನೆ ಮಾಡಿದೀಯಾ? ಬಟ್ ಸ್ಟಿಲ್ ಓಕೆ ಫೈನ್, ನಾನು ಅದ್ರ ಬಗ್ಗೆ ಒಂದು ಭರವಸೆ ತುಂಬಬಲ್ಲೆ. ಬಟ್ ಹಿಂದೆ ಆಗಿರುವಂತಹ ತಪ್ಪನ್ನ ಅಲ್ಲಿಂದ ಕಲ್ತಿರೋ ಪಾಠವನ್ನ ಸಹಜವಾಗಿ ನೀವೊಂದು ಬುತ್ತಿಯಲ್ಲಿ ಕಟ್ಕೊಂಡು ಇಟ್ಕೊಳ್ಬೇಕು. ಯಾವಾಗ ಉಪಯೋಗ ಬರುತ್ತೋ ಗೊತ್ತಿಲ್ಲ, ಬಟ್ ಅದೆಲ್ಲವನ್ನ ಮರೆತು ಮತ್ತೆ ಯಾವುದೋ ಒಬ್ಬ ಬರ್ತಾನೆ, ಯಾರೋ ಒಬ್ಬ, ಮತ್ತ ಅದೇ ಭಾವನೆ, ಮತ್ತ ಅದೇ ಬಣ್ಣ ಬಣ್ಣದ ಮಾತು, ಮತ್ತ ಅದೇ ಭರವಸೆ, ಮತ್ತ ಅದೇ ನೋವು. ನೀವು ಅಂತಿಮವಾಗಿ ಅದರಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಬಟ್ ನಾನು ಹೇಳ್ತೀನಿ, ಇವತ್ತು ಈ ಕ್ಷಣಕ್ಕೆ ನಿಮಗೆ ನಾನು ಕೊಡುವಂತಹ, ಯಾಕಂದ್ರೆ ನೀವು ಆ ಪರಿಸ್ಥಿತಿಯಲ್ಲಿ ಇದ್ದೀರಾ, ನನಗದು ಗೊತ್ತಾಗ್ತಾ ಇದೆ.
ಬಟ್ ಇಷ್ಟನ್ನು ನಾನು ಯಾಕೆ ಹೇಳಿದೆ ಅಂದ್ರೆ ಮುಂದೆ ಯಾವತ್ತು ನೀವು ಹೆಡಬಾರದು, ಇದು ನನ್ನ ಬಹಳ ದೊಡ್ಡ ಕಾಳಜಿ. ಓಕೆ, ಇವತ್ತು ಓಕೆ ನಿನಗೊಂದು ಧೈರ್ಯ ಇದೆ, ನಿನ್ಗೆಲ್ಲೋ ಒಂದ್ ಕಡೆ ಭಗವಂತ ನಿನ್ನ ಗಂಡ ನಿನ್ ಬಿಟ್ಟು ಹೋದ್ರು ಕೂಡ ಆತ ಇಲ್ದೇ ಇದ್ರು ನಿನ್ನ ಸಾಕು ಒಂದ್ ಸ್ಥಿತಿಯಲ್ಲಿ ಇದಾನ ಅವನು. ನೀವು ಅವನಿಗೆ ಯಾವಾಗ್ಲೂ ಋಣಿ ಆಗಿರ್ಬೇಕು, ಬಹುಶಃ ಆತ ನಮ್ ಜೊತೆ ಇಲ್ಲದೇ ಇರ್ಬೋದು, ಬಟ್ ಇವತ್ತು ನೀನೆಲ್ಲ ಒಂದು ಹಂತ ಮೂರತ್ ಊಟ ಇದೆ, ಇರೋಕ್ಕೊಂದು ಮನೆ ಇದೆ, ಅಥವಾ ಒಂದು ಒಂದು ಭದ್ರತೆಯ ಜೀವನ ಇದೆ ಅನ್ನೋದಾದ್ರೆ ಅದು ಇವನಿಂದ ಬಂದಿದ್ದಲ್ಲ. ಬಹುಶಃ ಅವತ್ತು ನಿನ್ಗೊಂದು ಕನಸು ಕಟ್ಟಿ ನಿನ್ನ ಬಹಳ ಸುಭದ್ರವಾಗಿ ನೋಡ್ಕೊಂಡ್ರಲ್ಲ 9 ವರ್ಷ, ಆತ ಇವತ್ತಿಗೂ ನಿಮ್ಮನ್ನ ಸಾಕ್ತಾ ಇದ್ದ ನಿಮ್ಗೆ ನೆನಪಿದೆಯಲ್ವಾ? ಹೌದು ಸರ್, ಹೌದು. ಅಂಡ್ ಒಬ್ಬ ತೀರು ಹೋದ ಮೇಲೆ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳೋದು ಅದು ನಿಮಗೆ ಬಿಟ್ಟಿದ್ದು, ನಾನು ಅದೊಂದು ಬೇಡ ಅನ್ನಲ್ಲ, ಬಟ್ ಯಾರನ್ನ ಆಯ್ಕೆ ಮಾಡ್ತೀರ ಅನ್ನೋದು ಬಹಳ ಮುಖ್ಯ ಅಲ್ವಾ? ಅದು ಫೋಟೋ ನಿಮ್ ಮುಂದಿದೆ ಅಂದಾಗ ನಿಮ್ ಮನಸ್ಸಲ್ಲಿ ಸ್ಥಾವರ ಯೋಚನೆ ಬಂದಿರಬೇಕಾಗಿತ್ತು. ಹಾಗಂತ ಯಾರು ಮದುವೆ ಆಗದಿರೋ ಹುಡುಗ ಸಿಗ್ತಾನೆ ಅವನ್ನೇ ಆಗ್ಬೇಕಿತ್ತು, ನಾನು ಅದೆಲ್ಲ ಏನು ಹೇಳೋದಿಲ್ಲ, ಬಟ್ ಎಂಥವನ್ನೇ ಆಯ್ಕೆ ಮಾಡಿದ್ರು ಕೂಡ ಅದು ನಿಮ್ಮ ಬದುಕು, ಅದು ನಿಮ್ಮ ನಿರ್ಧಾರ, ನಾನು ಅದನ್ನು ಪ್ರಶ್ನೆ ಮಾಡಲ್ಲ. ಬಟ್ ಇನ್ನೊಂದು ಹೆಣ್ಣಿನ ಬಗ್ಗೆ ಸಹಜವಾಗಿ ಒಂದು ದೂರ ಹೇಳಿ ಅದನ್ನೇ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ಇನ್ನೊಂದು ಹೆಣ್ಣಿನ ಬದುಕಲ್ಲಿ ಬರೋದಕ್ಕೆ ಪ್ರಯತ್ನ ಮಾಡೋನು ಯಾವತ್ತೂ ಅಷ್ಟೇ, ಇವತ್ತಲ್ಲ, ನೀನು ಇದನ್ನು ಸದಾ ನೆನ್ಪಿಡ್ಕೊ. ಯಾವ ಹೆಣ್ಣನ್ನು ಇವತ್ತು ಬೈದಾ ಇದ್ದಾನೆ ಅದೇ ಹೆಣ್ಣಿನ ಜಾಗದಲ್ಲಿ ನೀವು ಯಾವತ್ತೂ ಒಂದು ಸೇರ್ತೀರ? ರೈಟ್, ಇವತ್ತಾಗ್ಲೇ ಇದೀನಿ. ಅದಕ್ಕೆ ಸಹಜವಾಗಿ ನಾನು ಅದನ್ನ ಇಂಡೈರೆಕ್ಟ್ ಹೇಳ್ತಾ ಇದ್ದೀನಿ, ನಿಮ್ಗೆ ಅದು ಬೇಜಾರಾಗಬಾರ್ದು. ಅಂಡ್ ನಾನ್ ನಿಮ್ಗೆ ಹೇಳೋದು, ಇವತ್ತು ಭಗವಂತ ನಿಮಗೆ ಮೂರೊತ್ತು ಅನ್ನ ಕೊಟ್ಟಿದ್ದಾನೆ. ಇವತ್ತು ನನಗೆ ಕೌನ್ಸಿಲಿಂಗ್ ಫೋನ್ ಮಾಡಿ ಎಷ್ಟೋ ಜನರಿಗೆ, ಮತ್ತದೇ ಅವ್ರಿಗೆಲ್ಲ ಊಟ ಇದೆ, ಅವ್ರಿಗೆಲ್ಲ ದುಡ್ಡು ಮನೆ ಇದೆ, ಅವ್ರಿಗೆಲ್ಲ ಹಣ ಇದೆ, ಒಂದು ಹಂತಕ್ಕೆ ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಬಟ್ ಅವರೇ ಮಾಡ್ಕೊಳ್ಳೋ ಕೆಲವು ಚಿಕ್ಕ ಪುಟ್ಟ ತಪ್ಪುಗಳಿಂದ ಬದುಕಬಾರ್ದು ಅನ್ನೋ ಸ್ಥಿತಿ ಬಂದು ತಲುಪ್ತಾರೆ. ಆಚೆ ಒಂದು ತಿನ್ ಊಟಕ್ಕೆ ಕಷ್ಟಪಡುವವರು, ಬೆಡ್ ಮೇಲೀಗ ಸಾಯ್ತಾ ಇರೋರು, ಅವರೆಲ್ಲರೂ ಕಾಯ್ತಾ ಇರೋ ಸರ್ ನನಗೊಂದೊತ್ತು ಊಟ ಸಿಕ್ಬಿಟ್ರೆ ಸಾಕು ಅಂತ ಒಬ್ಬ ಭಿಕ್ಷುಕ ಹೇಳ್ತಾನೆ. ನನ್ಗೆ ಕೋವಿಡ್ ಇಂದ ಅಥವಾ ಈ ಆಕ್ಸಿಜನ್ ಇಂದ ಅಥವಾ ಈ ಆಸ್ಪತ್ರೆಯಿಂದ ಬದುಕು ಹುಷಾರಾಗಿ ಆಚೆ ಹೋಗ್ಬಿಟ್ರೆ ಸಾಕು, ಭಿಕ್ಷೆ ಬಿಡ್ಕೊಂಡಾದ್ರು ನೆಮ್ಮದಿ ಆಗಿರ್ತೀನಿ ಅಂತ ಒಬ್ಬ ಹೇಳ್ತಾನೆ. ನಿಮಗಂತ ಸ್ಥಿತಿ ಏನೂ ಇಲ್ಲ, ನೀವು ಸ್ವಲ್ಪ ಪರವಾಗಿಲ್ಲಪ್ಪ ಭಗವಂತ ಎಷ್ಟೋ ಸಾವು ನೋವು ಆಚೆ ಆಗ್ತಾ ಇದ್ರು ನನ್ನನ್ನು ಸ್ವಲ್ಪ ಹುಷಾರಾಗಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಇಟ್ಟಿದ್ದೇನೆ ಅಂದ್ರೆ ನೀವು ಯಾಕೆ ಅದನ್ನ ನೀವು ಅವನ ಬಗ್ಗೆ ಯೋಚನೆ ಮಾಡೋ ತಪ್ಪಲ್ಲ ಅಥವಾ ಆ ಮೋಸದ ಬಗ್ಗೆ ಮಾತಾಡೋದು ತಪ್ಪಲ್ಲ, ಬಟ್ ಆ ಮ್ಯಾಟ್ರ್ ಅಥವಾ ಆ ವಿಚಾರ ನಿನ್ನ ಇಡೀ ಈ ಕ್ಷಣದ ನೆಮ್ಮದಿಯನ್ನ, ನಿನ್ನ ಮನೆಯ ನೆಮ್ಮದಿಯನ್ನ, ನಿಮ್ಮ ಮಕ್ಕಳ ನೆಮ್ಮದಿಯನ್ನ ಹಾಳು ಮಾಡುವಷ್ಟು ಕೆಟ್ಟದಾಗಬಾರ್ದು. ಅಂಡ್ ಈಗ ನೀನ್ ನಿರ್ಧಾರ ಮಾಡ್ಬೇಕಾಗಿರೋದು, ನೀನ್ ಆಲ್ರೆಡಿ ಬಹಳ ನೋವು ತಿಂದಿದ್ಯಾ, ಇದೇನು ಬಹಳ ದೊಡ್ಡದಲ್ಲ ನೋಡಪ್ಪ, ನನ್ನ ಹಾಗೆ ಆಕೆನು ಒಂದು ಹೆಣ್ಣು, ಇಲ್ಲ A+B, ಇಲ್ಲ ಅದು ಇಲ್ಲ ಇದು, ಯಾಕಂದ್ರೆ ಈ ಶೇರ್ ಇದೆಯಲ್ಲ ಅಥವಾ ಈ ಹಂಚಿಕೊಳ್ಳುವ ಬದುಕಿದೆಯಲ್ಲ ಅದು ಬಿಸ್ನೆಸ್ ಆದ್ರೂ ಓಕೆ, ಬಟ್ ಇದು ಭಾವನೆಗಳ ವಿಚಾರದಲ್ಲ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನೀನೊಂದು ಗಟ್ಟಿ ನಿರ್ಧಾರ ತಗೊಳ್ಳೇಬೇಕು ನಿನ್ನ ಮಕ್ಕಳಿಗೋಸ್ಕರ, ನಿನ್ಗೋಸ್ಕರ. ಓಕೆ, ನಿನ್ನ ದುಡ್ಡಲ್ಲಿ ಅಥವಾ ನಿನ್ನನ್ನು ಉಪಯೋಗಿಸ್ಕೊಂಡು ಆತ ಒಂದು ಹಂತದವರೆಗೂ ಅವನ್ ಬದುಕನ್ನು ಕಟ್ಕೊಳ್ತಾನೆ ಅಥವಾ ಅವನ್ ಚೆನ್ನಾಗಿರ್ತಾನೆ, ಮೋಸ ಹೋಗೋರು ಅಂತಿಮವಾಗಿ ನೀವೇ, ಹೋಗೋರಲ್ಲ ಆಲ್ರೆಡಿ ಹೋಗಿರೋರು. ಅರ್ಥ ಆಯ್ತಲ್ಲ? ಸೊ ಈಗ ನೀವೊಂದು ಇಷ್ಟೆಲ್ಲ ಗಟ್ಟಿ ನಿರ್ಧಾರ ಮಾಡಿದಿರ ಬದುಕಲ್ಲಿ, ಇದೊಂದು ಯಾಕೆ ಮಾಡಕ್ಕಾಗಲ್ಲ, ಮಾಡ್ಬೋದು. ಅಂಡ್ ಅವನಿಂದ ನಾನಲ್ಲ, ಯಾರಿಲ್ಲದ್ರು ನನ್ನ ಬದುಕನ್ನು ನಾನು ಕಟ್ಕೊಳ್ತೀನಿ ಅನ್ನೋ ಧೈರ್ಯವನ್ನ ಭಗವಂತ ನಿನಗೆ ಕೊಟ್ಟಿರ್ಬೇಕಾದ್ರೆ ಅವನ್ ಯಾರೋ ಅಯೋಗ್ಯನಿಗೋಸ್ಕರ ಕೊರಗ್ತಾ ಯಾಕೆ ನೀನ್ ಬದುಕನ್ನ ಹಾಳು ಮಾಡ್ಕೊಳ್ತೀಯ? ಹೌದು, ಮನ್ಸಿಗೆ ಪೆಟ್ಟು ಬಿದ್ದಿದೆ, ನಾನು ಒಪ್ಕೊಳ್ತೀನಿ, ಬಟ್ ಇದ್ ಅವನನ್ನ ಬದಲಾಯಿಸೋದೇ ನಿನ್ ಜೀವನ ಆಗ್ಬಿಟ್ರೆ ನಿಂದು ಅಂತ ಏನಿದೆ? ಅಣ್ಣ, ಆ ಮಕ್ಳು ಏನ್ ಮಾಡಿದ್ದಾರೆ? ನಿಮ್ಮಿಬ್ರು ವಿಚಾರಗಳೇ ನಿಮ್ಗೆ ದೊಡ್ಡದಾಗ್ಬಿಟ್ರೆ ಅವ್ರ ನೀವು ಪೋಷಣೆ ಮಾಡುವಂತಹ ಸಮಯ, ಅವ್ರು ದೊಡ್ಡವರಾಗಿದ್ರೆ ಬಿಡಿ, ಅವರು ಅವ್ರ ಬದುಕನ್ನು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಇದೆ. ಈಗ ಹೇಗೆ ಸಂಜೆ ಹೂ ತರ್ತೀರ? ಆಕ್ಚುಲಿ ನಿಮ್ ಮನೆ ವಾರ ಇರೋದು ನಾಳೆ, ನಿಮ್ಮ ಮನೆ ದೇವ್ರ ಪೂಜೆ ಇರೋದು ನಾಳೆ, ಇವತ್ತು ಸಂಜೆ ಹೂ ತರ್ತೀರ, ಅದನ್ನ ನಾಳೆವರೆಗೂ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಇಟ್ಕೊಳ್ಳೋದು ನಿಮ್ ಜವಾಬ್ದಾರಿ. ಹೂವಿ ಅದನ್ನ ದೇವ್ರ ಪಾದಕ್ಕೆ ಇಟ್ಟ ಮೇಲೆ ಅದು ಬಾಡೋಗುತ್ತೋ ಅಥವಾ ಎಲ್ಲೋ ತೂರ ಹೋಗುತ್ತೋ ಕೆಳಗೆ ಬೀಳುತ್ತೋ ಅದ್ ಸೆಕೆಂಡ್ರಿ, ಯಾಕಂದ್ರೆ ನೀವೊಂದು ಹೂ ಆ ಪಾದಕ್ಕೆ ಇಟ್ಟಾಗಿದೆ. ಈಗ ಆ ಮಕ್ಕಳು ಆ ಹೂವಿನ ಜಾಗದಲ್ಲಿ ಇದ್ದಾರೆ, ಅವ್ರದೇ ಅವ್ರಿಗೆ ಒಂದು ಜಾಗ ಸಿಗೋವರೆಗೂ ಅಥವಾ ಅವ್ರದೇ ಆದ ಒಂದು ಸ್ಥಾನ ಸೇರೋವರೆಗೂ ನೀವು ಪೋಷಣೆ ಮಾಡ್ಲೇಬೇಕು, ನಿಮ್ ಜವಾಬ್ದಾರಿ ಕರ್ತವ್ಯ. ಅದನ್ನು ಬಿಟ್ಟು ಯಾರು ಅಯೋಗ್ಯರಿಗೋಸ್ಕರ ಅಥವಾ ಇನ್ನೊಬ್ಬರನ್ನ ಬದಲಾಯಿಸೋದೇ ನಿಮ್ ಜೀವನ ಆಗ್ಬಿಟ್ರೆ ಸಾಧ್ಯನೇ ಇಲ್ಲಮ್ಮ. ನಾನು ಇದನ್ನ ಪ್ರತಿ ಸಾರಿ ಹೇಳ್ತೀನಿ, ಗೊತ್ತಿಲ್ಲ ನಾಳೇನೋ ನಾಡಿದ್ದು ನಮ್ಮ ಸಮಯ ಯಾವಾಗ ಅಂತ್ಯ ಆಗೋದು ನಮಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ.
ಓಕೆ ಆ್ಯಂಡ್ ಇರುವವರಿಗೂ ತುಂಬ ಖುಷಿಯಾಗಿರೋಣ ಅನ್ನೋ ಒಂದು ಜೀವನವನ್ನು ಪಾಲನೆ ಮಾಡಿದ್ರು ಕೂಡ ಈ ಮನಸ್ಸಿಗಾಗಿರೋನು ಅಷ್ಟು ಬೇಗ ಮರೆಯೋಕ್ಕಾಗಲ್ಲ, ನಾನು ಒಪ್ಕೊಳ್ತೀನಿ. ಸೊ ಈಗ ನೀನು ನಿರ್ಧಾರ ಮಾಡು, ನಿಮ್ಮ ಸಮಯ ನನಗೂ ಗೊತ್ತಿಲ್ಲ, ನನ್ನ ಸಮಯ ನಿಮಗೂ ಗೊತ್ತಿಲ್ಲ, ಆ್ಯಂಡ್ ನಾಳೆ ಏನಾಗ್ಬೋದು ದೇವ್ರ ಹಣೆ ಗೊತ್ತಿಲ್ಲ. ಅಯ್ಯೋ ನಿನ್ನೆ ತುಂಬ ಚೆನ್ನಾಗಿತ್ತು, ಅದು ನಾನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂತ ನಾಳೆ ನೀನು ಕೊರಗೋದಕ್ಕಿಂತ ಇವತ್ತೇ ನೀನು ಅದು ಎಚ್ಚೆತ್ಕೊಂಡ್ರೆ ಬಹಳ ಒಳ್ಳೇದು. ಅಂದ್ರೆ ನಾನು ನಮ್ಮಂತ ಯಾರು ಇಲ್ಲ ಅಂದವ್ರಿಗೆ ನೀವೊಂಥರ ಸ್ಫೂರ್ತಿದಾಯಕ ತರ. ಇವಾಗ ಯಾರು ಇಲ್ಲ ನನಗೆ, ಅಪ್ಪ ಅಮ್ಮ ನನಗೆ ಯಾರು ಇಲ್ಲ ನನ್ನ ಮಕ್ಳ ಹತ್ರ, ಅವ್ರಿಗೇನು ಅರ್ಥ ಆಗುತ್ತೆ ಹೇಳ್ಕೊಳ್ಳೋದಿಕ್ಕೆ? ಇನ್ನ ಫ್ರೆಂಡ್ ಸರ್ಕಲ್ಸ್ ಹತ್ರ ನಂಗೆ ಯಾರು ಅಷ್ಟು ಯೋಗ್ಯ ಅಂತ ಅನ್ಸ್ಲಿಲ್ಲ ನನಗೆ. ನಮ್ಮ ಮನಸ್ಸಿನ ಮಾತು ಕೇಳೋದಿಕ್ಕೂ ಅದು ಒಬ್ರಿಗೆ ಯೋಗ ಎಲ್ಲ ಇರ್ಬೇಕು, ಯೋಗ್ಯತೆ ಇರೋಂಥವ್ರಿಗೆ ಮಾತ್ರ ಹೇಳ್ಕೊಳಕ್ ಆಗದು ಸರ್ ಅದನ್ನ. ನಮ್ಮ ಹತ್ರ ಕೇಳಿ ನೆಕ್ಸ್ಟ್ ಇನ್ನೊಬ್ರ ಹತ್ರ ಹೇಳಂತವ್ರ ಹತ್ರ ಹೇಳ್ಕೊಂಡ್ರೆ ಅದು ಯೋಗ್ಯನೂ ಅಲ್ಲ ಯೋಗ್ಯತೆನೂ ಅಲ್ಲ ಅಂತ ನನ್ನ ಪ್ರಕಾರ. ಯಾಕೆಂದ್ರೆ ನನ್ನ ಪ್ರಕಾರ ಅಲ್ಲ, ಅದೇ ಸತ್ಯ. ನನ್ನ ಪ್ರಕಾರ ಅನ್ನೋದಕ್ಕಿಂತ ನಾನು ಗಂಡಸ್ರು ಅನ್ನೋದಕ್ಕಿಂತ ನಾನು ಪ್ರಪಂಚದಲ್ಲಿ ಯಾರ್ದೂ ನಂಬದೇ ಇರೋಂತ ಸ್ಥಿತಿಲಿ ಬಂದು ನಿಂತಿದ್ದೀನಿ. ನನ್ ಮುಂದೆ ಯಾರಾದ್ರೂ ಚೆನ್ನಾಗಿ ಮಾತಾಡ್ತಾವ್ರೆ ಅಂದ್ರೆ ಏನೋ ಎಸ್ಟಿಮೇಟ್ ಹಾಕೊಂಡು ಮಾತಾಡ್ತಾವ್ರೆ ಅನ್ನೋ ರೀತಿಲಿ ನನ್ನ ಮೈಂಡ್ ಹೋಗ್ಬಿಟ್ಟಿದೆ ಆಲ್ರೆಡಿ. ಇಲ್ಲ ಅದೊಂದು ಚಿಕ್ಕ ಬದಲಾವಣೆ ಆಗ್ಲಿ, ಓಕೆ? ಯಾಕಂದ್ರೆ ಬರೀ ಎಲ್ಲವನ್ನು ನಂಬಿಕೆ ಕಳ್ಕೊಳ್ತಾ ಹೋದ್ರೆ ನಿನ್ನ ಬದುಕು. ಹೌದು ಸರ್, ತುಂಬಾನೇ ಶಕ್ತಿ ಇದೆ, ಎಲ್ರಿಗೂ ಆ ಮಾತು ಬರಲ್ಲ. ನಮ್ಗೆ ತಾಯಿಲ್ಲ ತಾಯಿ ಪ್ರೀತಿನೇ ಕಾಣದೇ ಇರೋರಿಗೆ ಯಾರೋ ನಮ್ಮ ತಾಯಿ ನಮ್ಗೆ ಬುದ್ಧಿ ಹೇಳ್ತಾ ಇದ್ದಾರೇನೋ ಅನ್ನೋ ತರ ನನಗೆ ಫೀಲ್ ಆಗುತ್ತೆ. ನನ್ಗೆ ಈ ತರ ನೈಟ್ ಹೊತ್ತು ನಿದ್ದೆ ಬರ್ಲಿಲ್ಲ ಅಂದಾಗ ಫುಲ್ ನಿಮ್ದು ಮೋಟಿವೇಶನ್ ವಿಡಿಯೋಸ್ನೇ ಮತ್ತೆ ಅದನ್ನ ಏರ್ಫೋನ್ ಹಾಕೊಂಡು ನಾನು ತುಂಬಾನೇ ಕೇಳಿಸ್ಕೊಂತೀನಿ. ನೈಟ್ ಇಲ್ಲ ಅಂದ್ರೂ ಅದು ಎಷ್ಟು ಕೇಳಿಸ್ಕೊಂಡಿರ್ತೀನೋ ನನಗೆ ಗೊತ್ತಿಲ್ಲ. ಫುಲ್ ನೆಟ್ ಆಫ್ ಆಗೋವರೆಗೂ ನಾನು ಕೇಳಿಸ್ಕೊಂತೀನಿ. ನಾನು ಯಾಕೆಂದ್ರೆ ನಮ್ಗೆ ತಾಯಿ ಇರಲ್ಲ, ಹೇಳ್ಕೊಳ್ಳೋ ಮನ್ಸು ಇರಲ್ಲ. ನಮ್ದೇ ಪ್ರಾಬ್ಲಮ್ ಅಥವಾ ಇನ್ನೊಬ್ರು ಪ್ರಾಬ್ಲಮ್, ನಾಳೆ ದಿನ ಈ ಪ್ರಾಬ್ಲಮ್ ನನಗೂ ಬರುತ್ತೇನೋ. ಮುಂಚೆನೆ ನಾವು ಒಂಥರ ನನ್ ಇವತ್ತು ಈ ತರ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಮ್ದು ವಿಡಿಯೋಸು ನಾನ್ ಕೇಳಿಸ್ಕೊಂಡು ನಾನು ಇರೋದಿಕ್ಕೇನೆ ಇಷ್ಟು ಸ್ವಲ್ಪ ಆದ್ರೂ ಸ್ಟ್ರಾಂಗ್ ಆಗಿದ್ದೀನಿ ಇವತ್ತಿನ ದಿನ. ಅಂದ್ರೆ ನನ್ ಮುಂಚೆ ಈ ತರ ಇದ್ದವಳೆ ಅಲ್ಲ ನಾನು. ಏನೇ ಒಂದಾಗ್ಲಿ ಏನೋ ಬೆಟ್ಟನ ತಲೆ ಮೇಲೆ ಹೊತ್ಕೊಂಡು ತುಂಬಾ ಅಳೋದು ಏನೋ ನನ್ ತಗೊಂಡೋಗ್ ಅಡ್ಮಿಂಟ್ ಮಾಡ್ಬೇಕಾಗಿತ್ತು ಆ ತರ ಮುಖ ಎಲ್ಲ ಒಂಥರ ಇಳ್ದೋಗ್ಬಿಟ್ಟಿರೋದು. ಈ ತರ ನೀವು ಬೇರೊಬ್ರಿಗೆ ಈ ತರ ಇದ್ ಮಾಡಿದ್ರೆ ನಿಮಗ್ ದೇವ್ರು ಎಲ್ಲಾದ್ರೂ ಚೆನ್ನಾಗಿ ಇಟ್ಟಿರ್ತಾರೆ ಸರ್. ನನ್ ಪ್ರಕಾರ ತಾಯಿ ಅಂದ್ರು ಅಪ್ಪ ಇಲ್ಲ ಅಂದವರಿಗೆ ನೀವೊಬ್ರು ತಾಯಿ ಮತ್ತೆ ತಂದೆ ಆಗಿ ಈ ತರ ಮೋಟಿವೇಶನ್ ವಿಡಿಯೋಸ್ ಚೆನ್ನಾಗಿ ಮುಂದೆ ಇನ್ನ ಚೆನ್ನಾಗಿ ಮಾಡಿ ನಮ್ಮಂತವ್ರಿಗೆಲ್ಲ ಸ್ವಲ್ಪ ಸ್ಫೂರ್ತಿದಾಯಕವಾಗಿ ಇರ್ಬೇಕು.